ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಆಯಿಂಟ್ಮೆಂಟ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಒಂದು ಲಿಚೆನ್ಸಾ ಅನ್ನುವಂಥ ಒಂದು ಆಯಿಂಟ್ಮೆಂಟ್. ಇದರ ಒಂದು ಮೊದಲಿಗೆ ಇದರ ಒಂದು ಪ್ಯಾಕೇಜಿಂಗನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇದು ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 10 ಗ್ರಾಮ್ ಇರುತ್ತೆ. ಸೊ ನಿಮಗೆ 10 ಗ್ರಾಮಿಗೆ ನಿಮಗೆ 58 ರೂಪಾಯಿ ಆಗುತ್ತೆ. ಸೊ ಇದರ ಒಂದು ಪ್ರೈಸ್ ಬಂದುಬಿಟ್ಟು ಸೊ ಬಾಕ್ಸ್ ಮೇಲೆ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಒಂದು ಬ್ರ್ಯಾಂಡ್ ನೇಮ್ ಕೊಟ್ಟಿದ್ದಾರೆ, ಮತ್ತು ಇದರ ಒಂದು ಯೂಸರ್ಸ್ ಎಲ್ಲ ಕೆಳಗಡೆ ಕೊಟ್ಟಿದ್ದಾರೆ. ಮುಂದೆ ಹೇಳ್ತಾ ಹೋಗ್ತೇನೆ ಮತ್ತು. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಮಾಲಿಕ್ಯೂಲ್ ನೇಮ್ ಏನಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಹ ಒಂದು ಎಡಕ್ಕೆ ಸೊ ಈ ಹಿಂದ್ಗಡೆ ಬಂದಾಗ ನಿಮಗೆ ಏನಾಗ ಸಿಗುತ್ತೆ ಅಂದರೆ ಇಲ್ಲಿ ಅದರ ಒಂದು ಯೂಸರ್ಸ್ಗಳನ್ನು ಕೊಟ್ಟಿದ್ದಾರೆ, ಚಿತ್ರ ಸಹಿತವನ್ನು ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಸೊ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ನಿಮಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲೇ ಮತ್ತೆ ಇನ್ನೊಂದು ಸೈಡ್ ಬಂದುಬಿಟ್ಟು ನೋಡಿದರೆ ಒಂದು ಕಾಂಪೋಸಿಷನ್ ಒಂದು ಎಷ್ಟೆಷ್ಟು ಏನೇನೋ ಒಂದು ಪರ್ಸೆಂಟೇಜನ್ನು ಹಾಕಿದ್ದಾರೆ ಅನ್ನೋ ಮಾಹಿತಿಯನ್ನು ಸಿಗುತ್ತೆ. ಸೊ ಇದನ್ನು ಒಂದು ಓಪನ್ ಮಾಡ್ಕೋಣ, ಈ ಒಂದು ಲಿಚೆನ್ಸ್ ಆಯಿಂಟ್ಮೆಂಟ್ ಏನಿದೆ ಅಂತ ನೋಡ್ಕೋಣ. ಸೊ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಒಂದು ಪೇಪರ್ ಒಂದು ಕೊಟ್ಟಿದ್ದಾರೆ ಓದಲಿಕ್ಕೆ. ಮತ್ತು ಇದು ಬಂದುಬಿಟ್ಟು ಈ ರೀತಿ ನಿಮಗೆ ಲಿಚೆನ್ಸ್ ಆಯಿಂಟ್ಮೆಂಟ್ 10 ಗ್ರಾಮಿಂದು ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಬಾಕ್ಸಲ್ಲೂ ಸಹ ಇದೇ ರೀತಿ ನಿಮಗೆ ಪ್ಯಾಕೇಜಿಂಗನ್ನು ಮಾಡಿದ್ದಾರೆ. ಮತ್ತು ಇದ್ರ ಕೂಡ ಒಂದು ಸೀಲ್ ಆಗಿರುತ್ತೆ. ಸೀಲ್ ಇದ್ದರೆ ಮಾತ್ರ ಈ ಒಂದು ಆಯಿಂಟ್ಮೆಂಟ್ನ ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇದರ ಒಂದು ಪೇಪರ್ ವರ್ಕ್ ನೋಡೋದಾದ್ರೆ ಪೇಪರ್ ಒಂದು ಬಂದ್ಬಿಟ್ಟು ಈ ರೀತಿಯಾಗಿರುತ್ತೆ. ಅಂತಂದರೆ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸ್ನೇಹಿತರೆ. ಇದರಲ್ಲಿ ಒಂದು ಅಂದರೆ ಅವರು ಒಂದು ಬೇರೆ ಒಂದು ಪ್ರಾಡಕ್ಟನ್ನು ಹೊಸ ಪ್ರಾಡಕ್ಟನ್ನು ಲಾಂಚನ್ನು ಮಾಡಿದ್ರಲ್ಲ. ಸೊ ಅದರ ಒಂದು ಏನಂತಾರೆ ಅದರ ಒಂದು ರಿವ್ಯೂವನ್ನು ಕೊಟ್ಟಿದ್ದಾರೆ, ಅದರ ಒಂದು ಅಡ್ವರ್ಟೈಸ್ಮೆಂಟನ್ನು ಈ ಒಂದು ಪೇಪರಲ್ಲಿ ಕೊಟ್ಟಿದ್ದಾರೆ. ಮತ್ತು ಅವರು ಇರುವಂಥ ಸಪ್ರೇಟ್ ಅದರ ಬ್ರ್ಯಾಂಡ್ಸ್ ಏನೆಲ್ಲ ಅದಾವಪ್ಪ ಅನ್ನೋದನ್ನು ಕಂಪ್ನಿಯವರು ಏನು ಮಾಡಿದಾರೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರ ಮಾಡಿರ್ತಕ್ಕಂಥ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ನಿಮಗೆ ಡಾಲರ್ ಕಂಪ್ನಿ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಏನು ಮಾಡಿದ್ದಾರೆ ಈ ಒಂದು ಲಿಚೆನ್ಸ್ ಆಯಿಂಟ್ಮೆಂಟ್ ಅಂತ ಒಂದು ತಯಾರು ಮಾಡಿದ್ದಾರೆ. ಸೊ ಇದು ಒಂದೇ ಅಲ್ಲ, ಸೊ ಹಲವಾರು ರೀತಿಯ ಒಂದು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೆಡೆನ್ಸಾ ಅಂತಿದೆ, ಲಿಚೆನ್ಸಾ, ಪೇನ್ ರಿಲೀಫ್ ಫರ್ಮೆನ್ಸಾ, ಹೆಡೆನ್ಸಾ ಕ್ಯಾಪ್ಸಲ್ಲು, ಈ ರೀತಿ ಹಲವಾರು ಒಂದು ಪ್ರಾಡಕ್ಟ್ಗಳನ್ನು ಈ ಒಂದು ಕಂಪ್ನಿ ಒಂದು ಡಾಲರ್ ಕಂಪ್ನಿಯವರು ಈ ಒಂದು ಪ್ರಾಡಕ್ಟನ್ನು ಈ ಒಂದು ಕಂಪ್ನಿಯವರು ತಯಾರು ಮಾಡಿದ್ದಾರೆ ಸ್ನೇಹಿತರೆ. ಇದು ಇದರ ಒಂದು ಪ್ಯಾಕೇಜಿಂಗ್ ಮತ್ತು ಇದರ ಒಂದು ಸೊ ಪ್ರೈಸ್ ಎಲ್ಲ ಆಗಿತ್ತು. ಸೊ ಇವಾಗ ಇದರ ಒಂದು ಯೂಸರ್ಸನ್ನು ನೋಡಿದ್ರೆ ಯೂಸರ್ಸ್ ನೋಡೋಕ್ಕಿಂತ ಮುಂಚೆಗೆ ಇದರ ಒಂದು ಮಾಲಿಕ್ಯೂಲ್ ನೇಮ್ ಅಂತ ನೋಡಿದಾರೆ. ಮಾಲಿಕ್ಯೂಲ್ ನೇಮ್ ಏನಿದೆ ಅಂತ ಕಾಂಪೋಸಿಷನ್ ಇದೆ ಏನಂತ ನೋಡಿದಾರೆ. ಸೊ ಕಾಂಪೋಸಿಷನ್ ಬಂದುಬಿಟ್ಟು ನಿಮಗೆ ಕ್ಲೋಟ್ರೈಮ್ಯಾಕ್ಸೋಲ್ 0.5% ವೇಟ್ ಬೈ ವೇಟ್ ಇದೆ, ಮೆಂಥಾಲ್ 1% ಇದೆ, ಮತ್ತು ಬೋರಿಕ್ ಆ್ಯಸಿಡ್ 1%, ಜಿಂಕ್ ಆಕ್ಸೈಡ್ 5%, ಮತ್ತು ಲ್ಯಾನೋನ್ ಬೇಸಿದ 100% ಸಿಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆಲ್ಲ ಒಂದು ಯಾವ ಕೆಟಗರಿಯಲ್ಲೂ ಬರ್ತಾವೆ ಅಂತಂದರೆ ಕ್ಲೋಟ್ರೈಮ್ಯಾಕ್ಸೋಲ್ ಆ್ಯಂಟಿ ಫಂಗಲ್ ಬರುತ್ತೆ, ಮೆಂಥಾಲ್ ಅಂತೂ ನೀವು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ಮತ್ತು ಬೋರಿಕ್ ಆ್ಯಸಿಡ್ ಬಂದುಬಿಟ್ಟು ಅದು ಕೂಡ ಸ್ಕಿನ್ ಎಸ್ಟಿಂಜೆಂಟ್ ಆ್ಯಂಟಿಸೆಪ್ಟಿಕ್ ಕೆಲಸ ಮಾಡುತ್ತೆ. ಜಿಂಕ್ ಆಕ್ಸೈಡ್ ಕೂಡ ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಏನಾದರೂ ಒಂದು ಇನ್ಫೆಕ್ಷನ್ ಇದ್ದರೆ ಅದು ಸಹ ಈ ಒಂದು ಜಿಂಕ್ ಆಕ್ಸೈಡನ್ನು ಯೂಸ್ ಮಾಡ್ತಾರೆ. ಸೊ ಇದರ ಒಂದು ಕಾಂಪೋಸಿಷನ್ ಆಯಿತು ಸ್ನೇಹಿತರೆ. ಮತ್ತು ಇದರ ಒಂದು ಯೂಸರ್ಸನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಅದು ಸಹ ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಬಂದುಬಿಟ್ಟು ಇದರ ಒಂದು ಯೂಸರ್ಸ್ ಅಂತಂದ್ರೆ ಸ್ನೇಹಿತರೆ ಇದರ ಒಂದು ಯೂಸಸ್ ಬಂದುಬಿಟ್ಟು ಒಂದು ಕ್ರ್ಯಾಕ್ಸ್ ಆನ್ ಹೀಲ್ಸ್, ಅಂದರೆ ಈಗ ನಾವು ಇದು ಯೂಸ್ ಮಾಡ್ತೇವಲ್ಲ ಫುಟ್ ಕ್ರೀಮ್ ಅಂತ, ಈಗ ಏನೋ ಕ್ರ್ಯಾಕ್ ಆದಾಗ ಹಿಂಬಡ, ಸೊ ಅದು ಕೂಡ ಈ ಒಂದು ಕ್ರೀಮನ್ನು ಯೂಸ್ ಮಾಡೋಕ್ಕೆ ಬರುತ್ತೆ. ನೆಕ್ಸ್ಟ್ ಮುಂದೆ ದೋಬಿ ಇಚೆಸ್, ಸೊ ದೋಬ್ಸ್ ಇಚೆಸ್ ಅಂದರೆ ಇಚ್ಚಿಂಗ್ ಏನಾದರೂ ಇಲ್ಲಿ ನಾವು ಇಲ್ಲಿ ಚಿತ್ರ ತೋರಿಸೋದಿಲ್ಲ, ಸೊ ಅಲ್ಲಿದ ನಮಗೆ ಇಚ್ಚಿಂಗ್ ಆಗ್ತಾ ಇತ್ತು ಅಂದರೆ ಅಲ್ಲಿಯೂ ಸಹ ಇದು ಒಂದು ಕ್ರೀಮನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನ್ಯಾಪ್ಕಿನ್ ರ್ಯಾಷಸ್ ಮತ್ತು ಡೈಪರ್ ರ್ಯಾಷಸ್, ಅದು ಸಹ ಇದನ್ನು ಕ್ರೀಮನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇನ್ಫೆಕ್ಷನ್ ಬಿಟ್ವೀನ್ ಟಾಯ್ಸ್ ಆ್ಯಂಡ್ ಫಿಂಗರ್ಸ್, ಸೊ ಫಿಂಗರ್ಸ್ ಮತ್ತು ಒಂದು ಕಾಲುಗಳ ಮಧ್ಯೆ ನಡುವೆ ಇಲ್ಲಿ ಇರುತ್ತಲ್ಲ, ಸೊ ಈ ರೀತಿಯಾಗಿ ನಿಮಗೆ ಇನ್ಫೆಕ್ಷನ್ ಆಗ್ತಾಯಿತ್ತು ಅಂದರೆ ಯಾವಾಗ ಈ ರೀತಿ ಆಗುತ್ತಂದರೆ ಕಂಟಿನ್ಯೂಸ್ ಆಗಿ ನೀರಲ್ಲಿ ಯಾರು ಕೆಲಸ ಮಾಡ್ತಿರ್ತಲ್ಲ ಅವರಿಗೆ ಸಹ ಈ ಒಂದು ಕಾಮನ್ನಾಗಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅಂಥವ್ರಿಗೆ ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡೋಬೇಕು. ಮತ್ತು ಇದನ್ನು ಬಿಟ್ಟು ಮತ್ತು ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತಂದರೆ ಎಲ್ಲ ಒಂದು ಫಂಗಲ್ ಇನ್ಫೆಕ್ಷನ್ ಕೂಡ ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಬಾಯ್ಲ್ಸ್ ಏನಾದರೂ ಫುಟ್ ಗಾಯ ಕೂಡ ಈ ಒಂದು ಕ್ರೀಮನ್ನು ಯೂಸ್ ಮಾಡಿರಿ. ನೆಕ್ಸ್ಟ್ ಬಂದು ಬೆಡ್ ಸೋರ್ಸ್, ಅಂದರೆ ಮಕ್ಕೊಂಡು ಏನಾಗುತ್ತೆ ಒಂದೇ ಕಡೆ ಏನಾಗುತ್ತೆ ಬೆಡ್ ಸೋರ್ಸ್ ಆಗ್ತಾ ಇರುತ್ತೆ, ಅಂಥ ಸಂದರ್ಭದಲ್ಲಿ ಕೂಡ ಅಂಥ ಸಿಚುವೇಷನ್ ಅಂತ ಕಾಯಿಲೆ ಬಂದಾಗ ಕೂಡ ಈ ಒಂದು ಏನು ಲಿಚೆನ್ಸಾ ಕ್ರೀಮನ್ನು ಯೂಸ್ ಮಾಡ್ಬೋದು. ಮತ್ತು ಇದರ ಒಂದು ಯೂಸ್ ಮಾಡ್ಬೋದು, ಎಲ್ಲ ಯೂಸಸ್ ಬೆನಿಫಿಟ್ ಗೊತ್ತಾಯಿತು. ಸೊ ಇವಾಗ ಏನು ಮಾಡಿ ಅಂತಂದ್ರೆ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ನೋಡೋದ್ರೆ ಅಪ್ಲೈ ಮಾಡ್ಕೋದು ವೆರಿ ಸಿಂಪಲ್ ಇದೆ ಸ್ನೇಹಿತರೆ. ಅಂತಂದರೆ ನೀವು ಒಂದು ಅಂದರೆ ಎಫೆಕ್ಟೆಡ್ ಏರಿಯಾ ಅಂದರೆ ಎಲ್ಲಿ ಎಫೆಕ್ಟ್ ಆಗುತ್ತೆ ಆ ಒಂದು ಏರಿಯಾ ನೀವು ಕ್ಲೀನ್ ಆ್ಯಂಡ್ ಡ್ರೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಂದರೆ ನೈಟ್ ಟೈಮ್ ಅಪ್ಲೈ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ. ದಿನಕ್ಕೆ 2 ಸಲ ಮಾಡಿದ್ರೆ ಓಕೆ. ಸೊ ಇದನ್ನೊಂದು 15 ಡೇಸ್ ಅಥವಾ 1 ವೀಕ್ ಮಾಡ್ತಾ ಹೋಗ್ರಿ. ಸೊ ಯಾವುದೇ ಒಂದು ಫಂಗಲ್ ಇನ್ಫೆಕ್ಷನ್ ಇದ್ದರೆ ಏನಾಗುತ್ತೆ, ಇದರ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮತ್ತು ಏನಾದರೂ ಒಂದು ವಾರ್ನಿಂಗ್ಸ್, ಟಿಪ್ಸ್ ಮತ್ತು ಈ ಪ್ರಿಕಾಷನ್ಸ್ ಕೊಡೋದಾದರೆ, ಸೊ ಇದು ಒಂದು ಕ್ರೀಮ್ ಬಂದುಬಿಟ್ಟು ಇದು ಮಕ್ಕಳಿಂದ ಅವೆಲ್ಲ ಕಾಮನ್ ಅದಾವೆಲ್ಲ ಮಕ್ಕಳಿಂದ ದೂರ ಇಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಮತ್ತು ಇದನ್ನು ಏನು ಮಾಡ್ಬೇಕಂದ್ರೆ ಕೂಲ್ ಪ್ಲೇಸಲ್ಲಿ ಈ ಒಂದು ಆಯಿಂಟ್ಮೆಂಟನ್ನು ಇಡಬೇಕಾಗತ್ತೆ. ಯಾಕಂದ್ರೆ ಸೊ ಡ್ರೈ ಅಂದ್ರೆ ಏನು ವೆಟ್ ಅಂದ್ರೆ ಏನೋ ಸೊ ಅದು ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರೋದರಿಂದ ಕೆಡೋದ್ರಿಂದ ಅದನ್ನು ಏನು ಮಾಡಿ ಕೂಲ್ ಪ್ಲೇಸಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಒಂದು ಡೌಟ್ಗಳಿದ್ರೆ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರೆಲ್ಲ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡ್ಕೊರಿ. ಅದಷ್ಟು ಒಂದು ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸು ಸಹ ಯೂಸ್ಫುಲ್ ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತೊಂದು ಮತ್ತೆ ಸಿಗ್ತೀರಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.